ಸರ್ ವಿಶ್ವ ಕಂಡಂತಹ ಅತಿ ದೊಡ್ಡ ನಾಯಕ ಅಂತ ಹೇಳಬಹುದು ಅವರ ಬಗ್ಗೆ ಹೇಳಲಿಕ್ಕೆ ಮಾತಿಲ್ಲ ನಾವು ಪ್ರತಿನಿತ್ಯ ನೋಡ್ತಾನೆ ಇದೀವಿ ಅವರು ಜನಕ್ಕೋಸ್ಕರ ಎಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಮೆಲ್ಲರ ಬೆಂಬಲ ಅವರಿಗೆ ಇರುತ್ತೆ ಸರ್ ಓಕೆ ನರೇಂದ್ರ ಮೋದಿ ಅವರ ಮೇಲೆ ಎರಡು ಆರೋಪಗಳಿವೆ ಮೈನ್ ಆಗಿ ಒಂದು ಗ್ಯಾಸ್ ಬೆಲೆ ಏರಿಕೆ ಮತ್ತೆ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಒಂದು ಯೂತಿಯಾಗಿ ಒಂದು ಎಂಟರ್‌ಪ್ರೆನರ್ ಆಗಿ ಏನು ಹೇಳ್ತೀರಾ ಮೇಡಂ ಅದಕ್ಕೆ ಸರ್ ಈಗ ನಮ್ಮಲ್ಲಿ ಸೆಕ್ಯೂರಿಟಿ ಸೆಕ್ಯೂರಿಟಿ ನೋಡೋದಾದ್ರೆ ಬಾರ್ಡರ್ ಸೆಕ್ಯೂರಿಟಿ ತುಂಬಾ ಸ್ಟ್ರಾಂಗ್ ಇದೆ ಆಮೇಲೆ ಈಗ ಬಾಂಬ್ ಬ್ಲಾಸ್ಟ್ ಗಳೆಲ್ಲೂ ಇಲ್ಲ ಬೇರೆ ಕರಪ್ಷನ್ ಎಲ್ಲ ಕಡಿಮೆ ಆಗಿದೆ ಆಮೇಲೆ ನಮ್ಮ ಎಂಟರ್‌ಪ್ರೆನರ್ ಸ್ಟಾರ್ಟ್ಅಪ್ ಗಳಿಗೆ ಸುಮಾರು ಎಲ್ಲಾ ಸ್ಟೇಟ್ ಗಳಿಗೂ ಪ್ರಾಮುಖ್ಯತೆ ಕೊಟ್ಟು ಸ್ಟಾರ್ಟ್ಅಪ್ ಲೋನ್ಸ್ ಅಂತ ಕೊಟ್ಟಿದ್ದಾರೆ ಸೋ ಇದೆಲ್ಲದನ್ನು ಓವರ್ ಆಲ್ ದೇಶದ ಬೆಳವಣಿಗೆ ನೋಡುವಾಗ ಈಗ ಚಿಕ್ಕ ಪುಟ್ಟದಾಗುತ್ತೆ ಅದನ್ನ ಜನ ಸ್ವಲ್ಪ ದಿನದ ಮಟ್ಟಿಗೆ ಸಹಿಸಿಕೊಂಡ್ರೆ ಬರುವಂತ ದಿನಗಳಲ್ಲಿ ಅದರದ ಬೆಲೆನೂ ಕಡಿಮೆ ಆಗುತ್ತೆ ಜನಕ್ಕೆ ಒಳ್ಳೆಯದು ಆಗುತ್ತೆ ದೇಶನೂ ನಮ್ಮ ಜಿಡಿಪಿನೂ ಒಳ್ಳೆ ರೀತಿಯಲ್ಲಿ ಇನ್ನು ಮೇಲ್ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ನಿಮ್ಮ ಪ್ರಕಾರ ಆಗಿದ್ರೆ ನೀವು ಒಂದು ಎಂಟರ್‌ಪ್ರೆನರ್ ಆಗಿ ಈ ಪ್ರಶ್ನೆ ಕೇಳ್ತಿದ್ದೀನಿ ಭಾರತ ಇವಾಗ ಅಮೆರಿಕಾ ನಂಬರ್ 1 ಅಲ್ಲಿ ಇದೆ ಚೀನಾ ನಂಬರ್ 2 ಅಲ್ಲಿ ಇದೆ ಇಂಡಿಯಾ 3 4 ಅಲ್ಲಿ ಇರ್ತಿರೋ ಹೌದು ಸೋ ನಂಬರ್ 1 ಬರೋದಕ್ಕಿಂತ ಎಷ್ಟು ವರ್ಷ ಬೇಕು ಮೇಡಂ ಆಗಿದ್ರೆ ಸರ್ ನಾವು ನರೇಂದ್ರ ಮೋದಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರೆ ಇನ್ನು 102 ಟರ್ಮ್ಸ್ ಅವರಿಗೂ ಬೇಕಾಗಿದೆ ನಾವು 101 ಫಸ್ಟ್ ಅಥವಾ ಸೆಕೆಂಡ್ ಪ್ಲೇಸ್ ಗೆ ಬರಬೇಕಂದ್ರೆ ಇನ್ನು 5 ಇಂದ 10 ವರ್ಷದಲ್ಲಿ ಬರಬಹುದು ಅಂತ ನನ್ನ ಅನಿಸಿಕೆ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜ್ಯಾದ್ಯಂತ ನಿವೇಶನ ರಹಿತ ವಸತಿ ರಹಿತ ನಿವಾಸಿಗಳನ್ನು ಗುರುತಿಸಿ ಸರ್ವರಿಗೂ ಸೂರು ಯೋಜನೆಯಡಿ 10 ಲಕ್ಷ ವಸತಿ ನಿವೇಶನಗಳ ಹಂಚಿಕೆ ಈ ಬಾರಿಯ ನಿರ್ಧಾರ ಬಹುಮತದ ಬಿಜೆಪಿ ಸರ್ಕಾರ ನಮಸ್ತೆ ಯಾವ ಕ್ಷೇತ್ರಕ್ಕೆ ಬರುತ್ತೆ ಮೇಡಮ್ ನಿಮ್ಮ ಜಾಗ ಬಸವನಗುಡಿ ಯಾರಾಗಬಹುದು ಮೇಡಮ್ ಇಲ್ಲಿ ಎಂಎಲ್ಎ ಎಂಎಲ್ಎ ಹಿಂದೆ ರವಿಸುಬ್ರಹ್ಮಣ್ಯ ಅವರಿದ್ರು ಈಗ ಬರುವಂತ ಚುನಾವಣೆಯಲ್ಲೂ ಅತಿ ಹೆಚ್ಚು ಮತಗಳಿಂದ ಗೆದ್ದು ರವಿಸುಬ್ರಹ್ಮಣ್ಯ ಅವರೇ ಮತ್ತೆ ಎಂಎಲ್ಎ ಆಗಿ ಬರ್ತಾರೆ ಸರ್ ಯಾಕೆ ಮೇಡಮ್ ಅಷ್ಟು ಕಾನ್ಫಿಡೆನ್ಸ್ ಇದೆ ಹೇಳ್ತಿದ್ದೀರಾ ಸರ್ ಈಗ ನಾನು ಸುಮಾರು ಒಂದು 5 ವರ್ಷದಿಂದ ತುಂಬ ಹತ್ತಿರದಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ಇಲ್ಲಿ ಸ್ಕೂಲ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಮಕ್ಕಳಿಗೆ ಹೊಸದಾಗಿ ಸ್ಪೋರ್ಟ್ಸ್ಗೆ ಅವ್ರು ಇಂಪಾರ್ಟೆನ್ಸ್ ಕೊಟ್ಟಿರೋದಾಗಿರ್ಬೋದು ಆಮೇಲೆ ಇನ್ನು ಪಾರ್ಕ್ ಡೆವಲಪ್ಮೆಂಟು ಆಮೇಲೆ ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ ಆಗಿರ್ಬೋದು ಫೀಸ್ ರಿಟರ್ನ್ ಕೊಡಿಸಿರೋದಾಗಿರ್ಬೋದು ಲ್ಯಾಪ್ಟಾಪ್ಸು ಟ್ಯಾಬ್ಸು ಹೀಗೆ ಪ್ರತಿ ವರ್ಗದ ಜನಕ್ಕೂ ಒಳ್ಳೆ ರೀತಿಯಲ್ಲಿ ಅನುಕೂಲಗಳು ಮಾಡ್ಕೊಂಬಂದಿದ್ದಾರೆ ಸೊ ನಮ್ಮ ಬೆಂಬಲ ಯಾವತ್ತಿದ್ರು ಎಂ ಎಲ್ ಎ ರವಿಸುಬ್ರಹ್ಮಣ್ಯ ಅವ್ರಿಗೆ ಸರ್ ಪಾರ್ಕ್ಗಳು ತುಂಬ ಹೈಟೆಕ್ ಆಗಿ ಮಾಡಿದ್ರು ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್ ಸರ್ ಈ ಹಿಂದೆನೂ ಒಳ್ಳೆ ರೀತಿಯಲ್ಲೇ ಮಾಡಿದ್ರು ಈಗ ಹೇಗೆ ಪ್ರತಿ 3-4 ವರ್ಷಕ್ಕೊಮ್ಮೆ ನಮ್ಗೆ ಹೊಸ ಹೊಸದು ಬರ್ತಾನೆ ಇರುತ್ತೆ ರೀಪ್ಲೇಸ್ಮೆಂಟ್ ಮಾಡ್ತಾ ಹೋಗಬೇಕಾಗತ್ತೆ ಯಾಕಂದರೆ ಜನಗಳು ಯೂಸ್ ಮಾಡುವಾಗ ಅದು ಹಾಳಾಗ್ತಾ ಇರುತ್ತೆ ಅದರದ್ದು ಮತ್ತೆ ಏನು ಅಪ್ಗ್ರೇಡೇಷನ್ ಏನು ಮಾಡಬೇಕು ಅದನ್ನು ಮಾಡ್ಕೊಂಬಂದಿದ್ದಾರೆ ಸರ್ ಈಗ ರೋಡ್ಸ್ ಎಲ್ಲ ಹೇಗಿದೆ ಮೇಡಮ್ ರೋಡ್ಸ್ ಎಲ್ಲ ಚೆನ್ನಾಗಿದೆ ಸರ್ ಸರ್ ಕೋವಿಡ್ ಟೈಮಲ್ಲಿ ಬೆಳಗ್ಗೆ ಹಾಲು ಕೊಡೋದ್ರಿಂದ ಇರ್ಬೋದು ತರಕಾರಿಗಳು ಕೊಡೋದ್ರಿಂದ ಇರ್ಬೋದು ರೇಷನ್ ಕಿಟ್ಸು ಆಮೇಲೆ ಪ್ಯಾಕ್ಡ್ ಫುಡ್ಸ್ ಕೊಡೋದಿರ್ಬೋದು ಆಮೇಲೆ ಮೆಡಿಸಿನ್ಸು ಕಾಲ್ ಸೆಂಟರ್ ಅಂತ ಮಾಡ್ಕೊಂಡಿದ್ರು ಸರ್ ಅಲ್ಲಿ ನಮಗೆಲ್ಲ ಕ್ಷೇತ್ರದ ಜನಕ್ಕೆ ಆ ಕಾಲ್ ಸೆಂಟರ್ ನಂಬರ್ಸ್ ಎಲ್ಲ ಕೊಟ್ಟಿದ್ರು ಯಾರಿಗಾದರೂ ಮೆಡಿಸಿನ್ ಅವಶ್ಯಕತೆ ಇದೆಯಾ ಅಥವಾ ಆ್ಯಂಬುಲೆನ್ಸ್ ಅವಶ್ಯಕತೆ ಏಜ್ ಆದವ್ರಿಗೆ ವ್ಯಾಕ್ಸಿನೇಷನ್ಸು ಸೊ ಇದೆಲ್ಲ ಏಜ್ ಆದವ್ರಿಗೆ ಮನೆ ಬಾಕಿಲಿಗೆ ಹೋಗಿ ವ್ಯಾಕ್ಸಿನೇಷನ್ಸ್ ಕೊಡಿಸಿದ್ದಾರೆ ಸೊ ಈ ಥರ ವ್ಯವಸ್ಥೆಗಳಿತ್ತು ಕ್ಷೇತ್ರ ಜನಕ್ಕೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿ ನೋಡ್ಕೊಂಡಿದ್ದಾರೆ ಸರ್ ಕೋವಿಡ್ ಟೈಮಲ್ಲಿ ಓಕೆ ನೀವು ಏನು ಓದ್ತಿದ್ರು ಮೇಡಮ್ ಅಥವಾ ಏನು ಕೆಲಸ ಮಾಡ್ತಿದ್ರು ಸರ್ ನಾನು ಎಂಟರ್‌ಪ್ರೆನರ್ ಸರ್ ಏನು ಮಾಡ್ತಿದ್ರು ಸರ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಮಿಲ್ಪಾಂಡ್ ಇನ್ನೋವೇಷನ್ಸ್ ಅಂತ ಕಂಪ್ನಿ ಇದೆ ಐ ಆಮ್ MD ಫಾರ್ ದಟ್ ಕಂಪನಿ ಈ ಒಂದು ಎಂಟರ್‌ಪ್ರೆನರ್ ಆಗಿ ಒಂದು ಯುಟಿ ಆಗಿ ಕಾಂಗ್ರೆಸ್ ಒಂದು ಗ್ಯಾರಂಟಿ ಅನ್ನು ಕೊಟ್ಟಿದೆ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ 3000 ರೂಪಾಯಿ ನಿರುದ್ಯೋಗಿಗಳಿಗೆ ಕೊಡ್ತೀವಿ ಅಂತ ಏನು ಹೇಳ್ತೀರಾ ಮೇಡಮ್ ಅದರ ಬಗ್ಗೆ ಸರ್ 3000 ರೂಪಾಯಿ ಕೊಡೋದು ಬೇಡ ಅಂತ ಹೇಳ್ತೀನಿ ಓಕೆ ಅದಾದ್ಮೇಲೆ ಇನ್ನೊಂದು ಪ್ರತಿ ರೇಷನ್ ಕಾರ್ಡ್ ಅಂದ್ರೆ ಪ್ರತಿ ರೇಷನ್ ಕಾರ್ಡ್ಗೂ 2000 ಕೊಡ್ತೀವಿ ಅಂದ್ರೆ ಹೆಣ್ಣು ಮಕ್ಕಳಿಗೆ 2000 ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರ ಬಗ್ಗೆ ಏನು ಹೇಳ್ತೀರಾ ಸರ್ ಈಗ ನಮ್ಮ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಹೆಣ್ಣು ಮಕ್ಕಳಿಗೆ ಸುಮಾರು ಬೆನಿಫಿಟ್ ಸ್ಕೀಮ್ಸ್ ಕೊಟ್ಟಿದೆ ಮನೆಯಲ್ಲೇ ಕೂತ್ಕೊಂಡು ಹೆಣ್ಣು ಮಕ್ಕಳು ಕೆಲಸ ಮಾಡೋದಕ್ಕಾಗಿರ್ಬಹುದು ಅಥವಾ ಹೊರಗಡೆ ಅವ್ರು ಕೆಲಸ ಮಾಡ್ಲಿಕ್ಕಾಗಿರ್ಬಹುದು ಪ್ರತಿಯೊಂದಕ್ಕೂ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅನುಕೂಲಗಳು ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಬಂದಿದೆ ಜನಕ್ಕೆ ಯಾವುದೇ ರೀತಿ ಆಮೇಶಗಳು ಹೊಡೆದೆ ಜನಕ್ಕೆ ಕೆಲಸ ಕೊಟ್ಟು ದೇಶಕ್ಕೆ ಒಳ್ಳೇದಾಗೋ ರೀತಿ ಮಾಡಿದ್ರೆ ಸಾಕು ನಾವೇನೋ ದುಡ್ಡು ಕೊಡ್ತೀವಿ ನಮಗೆ ಓಟ್ ಹಾಕಿ ಅನ್ನೋ ಕಾನ್ಸೆಪ್ಟ್ ಬಿಡಬೇಕು ಇನ್ನು ಮುಂದೇನಾದರೂ ಕಾಂಗ್ರೆಸ್ನವರು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ನರೇಂದ್ರ ಮೋದಿ ಅವರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಅವರ ಅಧಿಕಾರ ಸ್ಯಾಟಿಸ್ಫೈ ಆಗಿದೆಯಾ ಮೇಡಮ್